ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಾರ್ಡಿನ ವ್ಯಾಪ್ತಿಯಲ್ಲಿ ಹರಗರ್ ತಿರಂಗ ಅಂದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಆಗಸ್ಟ್ 15 1947 ರಂದು ನಮ್ಮ ಸ್ವಾತಂತ್ರ್ಯ ಬಂತು. ಆದ್ರೆ ಇವತ್ತಿಗೆ ಅಂದ್ರೆ ಬರೋ 15ನೇ ತಾರೀಕಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗ್ತಾ ಇದೆ. ಅದಕ್ಕೆ ಅಮೃತ ಮಹೋತ್ಸವ ಅಂತ ನಾವು ಆಚರಣೆ ಮಾಡ್ತಾ ಇದೀವಿ. ಅದರ ಸಲುವಾಗಿ ಹರಗರ್ ತಿರಂಗ ಅಂದ್ರೆ ಪ್ರತಿ ಮನೆ ಮೇಲೆ ಕೂಡ ನಾವು ಬಾವುಟ ಹಾರಿಸಬೇಕು ಅಂತ ನಮ್ಮ ಏನು ಸರ್ಕಾರಗಳು ನಿರ್ದೇಶನ ನೀಡಿದೆ. ಅದರ ಸಲುವಾಗಿ ನಮ್ಮ ವಾರ್ಡಿನ ವ್ಯಾಪ್ತಿಯಲ್ಲಿ ಪ್ರತಿ ಮನೆಗೆ ಬೆಳಗಿನ ಜಾವ ನಾವು ಬಾವುಟವನ್ನು ಹಾರಿಸಿದೀವಿ. ಇನ್ನ ಹಾರಿಸೋದಿದವೆ ಅದು ಹಾರಿಸ್ತೀವಿ. ಇದೊಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭಾ ಪೌರಾಯುಕ್ತರು ಅದಂತಹ ಸನ್ಮಾನ್ಯ ಶ್ರೀಧರ್ ಸಾಹೇಬರಿಗೆ ಕೇಳ್ಕೊಂಡಾಗ ಖಂಡಿತ ನಾನು ಬರ್ತೀನಿ ಅಂತ ನೆನ್ನೆ ಅವರು ಡಿಸಿ ಕಚೇರಿಯಲ್ಲಿ ಯಾವುದು ಸಭೆಯಲ್ಲಿ ಇದ್ದರು. ನಾವು ಅವರು ಫೋನ್ ಮುಖಾಂತರ ಅವರಿಗೆ ಆಹ್ವಾನ ಕೊಟ್ಟಾಗ ಖಂಡಿತ ನಾನು ಬಂದೇ ಬರ್ತೀನಿ ಅಂತ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ವಾರ್ಡಿನ ಎಲ್ಲ ಜನತೆ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಚೇರಿ ವ್ಯವಸ್ಥಾಪಕರಾದಂಥ ಶ್ರೀನಿವಾಸನ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆರೆಯಾದಂಥ ವೇಣು ಸಾರು ವೇಣುಗೋಪಾಲ್ ನಾಯಕ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ರಾಮಚಂದ್ರಪ್ಪ ಸಾಹೇಬರು, ಅದೇ ರೀತಿ ನಮ್ಮ ಎಲ್ಲ ಸವಿತಾ ಸಮಾಜದ ನಮ್ಮ ತಾಲೂಕು ಅಧ್ಯಕ್ಷರು, ಸಮಾಜಕ್ಕೆ ದಿನನಿತ್ಯ ಏನೋ ಒಂದು ಮಾಡಬೇಕಂತ ದಿನನಿತ್ಯ ನಮ್ಮ ತಾಲೂಕು ಆಫೀಸ್ ಕಡೆ, ಎಮ್ ಎಲ್ ಎ ಬಂದಾಗ ಎಮ್ ಎಲ್ ಎ ಕಡೆ, ಮುನ್ಸಿಪಲ್ ಆಫೀಸ್ ಕಡೆ ಏನೋ ಒಂದು ಮಾಡಬೇಕು ಸಮಾಜಕ್ಕಂತ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಸವಿತಾ ಸಮಾಜಕ್ಕೋಸ್ಕರ. ನಮ್ಮ ರಾಮಚಂದ್ರಪ್ಪ ಸಾಹೇಬರು ಅವ್ರಿಗೂ ಕೂಡ ವಿಶೇಷವಾಗಿ ನಿನ್ನೆ ಕೇಳ್ಕೊಂಡ್ರೆ ಅವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮೇಡಮ್ಮು ಹೊಸದಾಗಿ ನಮ್ಮ ಸೂಪರ್ವೈಸರ್ ಆಗಿ ಬಂದಿದ್ದಾರೆ ಶೈಲಜಾ ಮೇಡಮ್, ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಾಮಕೃಷ್ಣಣ್ಣ ಅವರು ನಮ್ಮ ವೈಶ್ಯ ಸಮಾಜದಿಂದ ಬಂದಿದ್ದಾರೆ, ಅವ್ರಿಗೂ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಡಿವಾಳ ಸಮಾಜದಿಂದ ವೆಂಕಟರಾಮಣ್ಣ ಬಂದಿದ್ದಾರೆ, ಅವ್ರಿಗೂ ವಿಶೇಷವಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ಹೆಗ್ಬಾಲ್ ಅವರು ರಿಟೈರ್ಡ್ ನಮ್ಮ ಮುನ್ಸಿಪಲ್ ಸಿಬ್ಬಂದಿ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅಣ್ಣ ಅವ್ರಿಗೆ ಮತ್ತೆ ಸನ್ಮಾನ ಇಟ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಮಿಲ್ಟ್ರಿ ಮುರ್ಳಣ್ಣ ಬಂದಿದ್ದಾರೆ, ಅದೇ ರೀತಿ ಭಾಸ್ಕರ ಅಣ್ಣ ಬಂದಿದ್ದಾರೆ, ನಮ್ಮ ಬಿ ಎಸ್ ಸೀನಪ್ಪ ಅಣ್ಣ ಅವರು, ಮತ್ತು ನಮ್ಮ ಕಲೀಲ್ ಹಜರತ್ತು ರಾಜಣ್ಣ ಅವರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ, ವಿಶೇಷವಾಗಿ ನಮ್ಮ ಸಲೀಂ ಅಣ್ಣ ಅವರು, ನಮ್ಮ ಖಲೀಲ್ ಸಾಹೇಬರು, ಅದೇ ರೀತಿ ನಮ್ಮ ವಜೀರ್ ಅಣ್ಣ ಅವರು, ನಮ್ಮ ಮಂಜಣ್ಣ ಅವರು, ನಮ್ಮ ಮಸೂದ್ ಅವರು, ಎಲ್ಲ ನಮ್ಮ ಮುನರತ್ನಣ್ಣ ಅವರು. ನಮ್ಮ ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಈ ಭಾಗದ ಅಂಗನವಾಡಿ ಟೀಚರು ಮಂಜುಳಮ್ಮ ಅವರು, ನಮ್ಮ ಇಬ್ಬರು ನಮ್ಮ ರಮೇಶಣ್ಣ ಮತ್ತು ಮಂಜಣ್ಣ ನೆನೆಯಿಂದ ಪಾಪ ಸತತವಾಗಿ ಪ್ರಯತ್ನ ಪಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ರಮೇಶಣ್ಣ ಮತ್ತು ನಮ್ಮ ಮಂಜಣ್ಣಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಾಮಸ್ವಾಮಿ ಅಣ್ಣ, ಸವಿತಾ ಸಮಾಜದ ನಮ್ಮ ಹಿರಿಯ ಮುಖಂಡರು ರಾಮಸ್ವಾಮಿ ಅಣ್ಣ ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ಕೆಲ ಇವತ್ತು ಶನಿವಾರ ಇರೋದರಿಂದ ಕೆಲವರೆಲ್ಲ ಬೆಳಗ್ಗೆ ಬಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬೆಳಗ್ಗೆ ಮನೆ ಮೇಲೆ ಬಾವುಟ ಕಟ್ಟಿದ್ದಾರೆ, ಅವ್ರಿಗೂ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ನಮ್ಮ ಎಲ್ಲ ಸಮುದಾಯದ ಎಲ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಪಕ್ಕದ ಅಂಗನವಾಡಿ ಪದ್ಮಾವತಿ ಮೇಡಮ್ ಅವರು, ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಶಂಕರನೂರು ಪ್ರತಿಯೊಬ್ಬರು ಬಂದಿದ್ದೀರಾ, ಪ್ರತಿಯೊಬ್ಬರಿಗೂ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ಆದಿಲ್ ಅವರು, ಅದೇ ರೀತಿ ಎಲ್ಲರೂ ಬಂದಿದ್ದೀರಾ, ನಮ್ಮ ಮಹಿಳಾ ಸಂಘ ಸರಳಮ್ಮ ಅವರು, ಮಹಿಳಾ ಸಂಘಗಳ ಇವರು ಮುಖ್ಯಸ್ಥರು, ಅವ್ರಿಗೂ ವಿಶೇಷವಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಭಾರತ್ ಮಾತಾಗೆ ರೆಡಿ ಮಾಡಿದ ಇವರು ರೆಡಿ ಸೆಷನ್ದ ಕವಿತಾ ಮೇಡಮ್ ಅವರು, ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಕಾರ್ಯಕ್ರಮ ಮಾಡುವ ಉದ್ದೇಶ ಏನೆಂದರೆ, ನಮ್ಮ ಕಮಿಷನರ್ ಸಾಹೇಬರು ಸುಮಾರು ಒಂದು ತಿಂಗಳಿಂದ ಎಲ್ಲ ಸರ್ ಒಂದು ತಿಂಗಳಿಂದ ನಮ್ಮ ನಗರಸಭೆಯಿಂದ ಈ ಕಾರ್ಯಕ್ರಮಕ್ಕೆ ಏನು ಜಿಲ್ಲಾಡಳಿತದಿಂದ ನಮ್ಮ ನಗರಸಭೆಗೆ ಒಂದು ನಿರ್ದೇಶನ ನೀಡಿದರು, ಆ ನಿರ್ದೇಶನದ ಮೇಳಗೆ ನಮ್ಮ ಕಮಿಷನರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ಎಲ್ಲ ನಮ್ಮ ಸದಸ್ಯರು ಅಧ್ಯಕ್ಷರು ಸೇರಿ, ಅಧ್ಯಕ್ಷರು ಕೂಡ ಬರಬೇಕಾಗಿತ್ತು, ಅವರು ಬೇರೆ ಕಡೆ ಇರೋದರಿಂದ ಬರೋಕ್ಕಾಗಲಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ನಿರಂತರವಾಗಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ನಮ್ಮ ಕಮಿಷನರ್ ಸಾಹೇಬರು, ಅದೇ ರೀತಿ ನಮ್ಮ ಎಲ್ಲ ಮುನ್ಸಿಪಲ್ ಸಿಬ್ಬಂದಿಯವರು
कार्यक्रम यशस्वी आगे केस विशेषवागू धन्यवाद तीन अदे रीति इवतु स्वातंत्र अरे वाली नावे ब्रिटिश गुलामर ब्रिटिश नमेले आलविके आजादी अरे और नमें स्वातंत्र बंदी यार ब्रिटिश नमें स्वातंत्र बंदी 75 वर्ष तुम्ता है अदी ना इडी देश कोने वर्ष अदिंत मदलो ऐन कोरोना कोविड 19 कारण ना नम राष्ट्रीय हब्बन विजृंभण आचरण में साध्य आगे अदे रीति हिंदे ऐनो अड़चणे बु आर मुदे 75 स्वातंत्र दिनाचरणे ना ग्रैंड सेलेब्रेशन इडी देश ना इकी अदे रीतली कोरोना कूड़ा कड़मे इवग नम इडी देश ना 13 14 15 एला मन मेले त्रिवण ध्वज हारी मत 15 तारीख नम राष्ट्रीय हब्ब अरे नोड़ नम एव फॉर एग्जांपल नम हिंदू सहोद नम हिंदू समाजद्वेतारे इू दीपावली गणेश हब्ब बेरे बेरे हब्बन आचरण माती रमजान बकरीद मुस्लिम्स आचरण क्रिश्चियनसु गुड फ्रैडे मन मत इू क्रिसमस फ्रैडे इतर इडी नम देश 131 कोटि जन कूड़ा वो हब्ब आचरण माता ना नम स्वातंत्र दिनाचरणे इू नम दौड हब्ब याकंतर वब्बर हब्ब इतने नमेलू इडी देश के वो हब्ब बरत हब्ब स्वातंत्र दिनाचरणे आ स्वातंत्र दिनाचरणे 75 वर्ष आगता है स्वातंत्र के ना होराट मा ना स्वातंत्र हे बंतु नोड़ बरी बुक् नोड़ो आ बुक् बुक् महानुभवर महात्मा गांधी इबूद भगत सिंग जवाहरलाल नेहरू इबूद नम अबू कलाम आजाद इबूदार गा और मने बिटे मठ बिटे और मने मकल बिटू जैल वासमी और त्याग बलिदान होराटदू ना स्वातंत्र ना भारत देश नानाड़ता अरे ऐन गा अब स्वातंत्र कूदी अरे स्वातंत्र नम नावे आय्केी अरे अब स्वातंत्र नम देश नमें मतदान हक सिंह अब स्वातंत्र नम देश ना बेरे देश को स्वातंत्र बेदू ना होबू यार बेदाबू यार बेद प्रश्नेबू अरे स्वातंत्र बंदू एफेक्ट अब नम भारत संविधान नम बाबा साहेब अंबेडकर तक बंद भारत संविधान ऐनो नम आशय अद पवर आ पवर ना नडस्ता नम देश पवर नम संविधान अल ब्रिटिश संविधान नड़ीता इव नम संविधान नावे रचनेकोबिटू प्रजे प्रजे प्रजेगोसर नम सरकार नावे रचनेकोबिटू नावे आल्विके मद्लू ब्रिटिश्रु मोघल यारो बंद आल्विके नम देश लूटी तक बंदोगद्रेवत नम देश नावे आल्विके नावे एलेक्ट नावे नमवरे नमगे आल्विके हिंदे बेरे बेरे बंद बेरे आचेन बंद आल्विके विशेषवागी नम स्वातंत्र के ना स्वातंत्र हेंग बंत यारू नोडिल्ल केलवर मात्र नोडिदारे नम सीनप्प इरबहुदु नम मुनरत्न शेट्टण्ण इरबहुदु केलवरु 5 जनक्के इवाग नावु 75 जन 75 वर्ष ऐन दाटिदारे 95 वर्ष आगता इदे नम्म सीनप्प अण्णवरिगे ओंदु 5 जनक्के नावु सन्मान कार्यक्रम इट्कोंडिद्वि याकंत हेळिद्रे अवत्तु ओंदु अवर धिक्कार हाकिरबहुदु अवर विरुद्ध होराट माडिरबहुदु अंद्रे अवरु ಇದರಲ್ಲಿ ಇರಲ್ಲ ದಾಖಲೆಯಲ್ಲಿ ಇರಲ್ಲ ಆದರೂ ಕೂಡ ಅವತ್ತು ಅವರು ಹೋರಾಟ ಮಾಡಿರ್ತಾರೆ ಬ್ರಿಟಿಷ್ ಅನ್ನು ನೋಡಿರ್ತಾರೆ ಅವರಿಗೆ ಒಂದು ದಿಕ್ಕರ ಇದು ಮಾಡಿರ್ತಾರೆ ಅದಕ್ಕಾಗಿ ಅವರಿಗೆ ಸನ್ಮಾನ ಮಾಡಬೇಕಂತ ಅದು ಸರ್ಕಾರದಿಂದ ನಿರ್ದೇಶನ ಇದೆ ಅವರು ನಮ್ಮ ನಗರ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಿದ್ದಾರೆ ಆದರೆ ನಮ್ಮ ಸ್ಥಳೀಯ ನಮ್ಮ ವಾರ್ಡ್ ಮಟ್ಟದಲ್ಲಿ ಮಾಡಬೇಕಂತ ನಮ್ಮ ವೈಶ್ಯ ಸಮಾಜದಲ್ಲಿ ಒಬ್ಬರಿಗೆ ನಮ್ಮ ಮಡಿವಾಳ ಸಮಾಜದಲ್ಲಿ ಒಬ್ಬರಿಗೆ ಮತ್ತೆ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಒಬ್ಬರಿಗೆ ಮತ್ತೆ ಸವಿತಾ ಸಮಾಜದಲ್ಲಿ ಒಬ್ಬರಿಗೆ ನಮ್ಮ ಕುರುಬ ಸಮಾಜದವರಿಗೆ ಒಬ್ಬರಿಗೆ 5 ಜನಕ್ಕೆ ಸೆಲೆಕ್ಟ್ ಮಾಡಿ ಇವತ್ತು ಸನ್ಮಾನ ಕಾರ್ಯಕ್ರಮ ನಮ್ಮ ಕಮಿಷನರ್ ಸಾಹೇಬರ ಕಡೆಯಿಂದ ನಾವು ಮಾಡ್ಸೋಣ ಅಂತ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ ಅದಕ್ಕೂ ಕೂಡ ನಮ್ಮ ಕಮಿಷನರ್ ಸಾಹೇಬರು ನೆರವೇರಿಸಿ ಕೊಡಬೇಕು ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರು ನೀವೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಪ್ರತಿಯೊಬ್ಬರು ಇಲ್ಲಿರುವ ಪ್ರತಿಯೊಬ್ಬರು ಮತ್ತೆ ಕಾರ್ಯಕ್ರಮಕ್ಕೆ ಬಂದು ಹೋಗಿರೋರು ಮತ್ತೆ ಮನೆಗಳ ಮೇಲೆ ಬಾವುಟ ಕಟ್ಟಿರೋರು ಮತ್ತೆ ನಮ್ಮ ಡಿವಿಜಿ ಶಾಲೆ ಮಕ್ಕಳು ಮತ್ತೆ ಉರ್ದು ಶಾಲೆ ಮಕ್ಕಳು ಎಲ್ಲ ನಮ್ಮ ಅಂಗನವಾಡಿ
कार्यकर्त मत आशा कार्यकर्त नम नर्स मत यार बंद नम वार्ड समुदाय मुखंड सार्वजनिक नम हितेश नम समाज मुखंड नम नगरसभा ಎಲ್ಲ ಸಿಬ್ಬಂದಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನಮ್ಮ ಹಿಂದೆ ಹೋರಾಟ ಮಾಡಿ ನಮಗೋಸ್ಕರ ಈ ಸ್ವಾತಂತ್ರ್ಯ ತಂದುಕೊಟ್ಟ ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದೇವರು ಒಳ್ಳೆ ಅವರಿಗೆ ಸ್ವರ್ಗ ನೀಡಲಿ ಮತ್ತೆ ಅವರಿಗೆ ಮುಂದೆ ಅವರು ದಾರಿಯಲ್ಲಿ ಏನು ಬಂದಿದ್ದಾರೆ ಆ ದಾರಿಯಲ್ಲಿ ನಾವು ಹೋಗಬೇಕು ಅಂತ ಮತ್ತೆ ನಾವೆಲ್ಲ ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಬಾಳಿ ನಮ್ಮ ದೇಶ ಅಭಿವೃದ್ಧಿಗಾಗಿ ಏಕತೆಗಾಗಿ ಎಲ್ಲರೂ ಶ್ರಮಿಸಬೇಕಂತ ನಮ್ಮ ದೇಶಕ್ಕೆ ನಮ್ಮ ದೇಶ ನಮ್ಮ ದೇಶದ ರೈತರು ನಮ್ಮ ದೇಶದ ಸೈನಿಕರು ನಮ್ಮ ದೇಶದ ಎಲ್ಲ ಸಂಪತ್ತಿಗೆ ರಕ್ಷಣೆ ಮಾಡಬೇಕು ಎಲ್ಲ ರೀತಿ ನಮ್ಮ ದೇಶದ ಧ್ವಜಕ್ಕೆ ನಮ್ಮ ದೇಶದ ರಾಷ್ಟ್ರಗೀತೆಗೆ ಪ್ರತಿಯೊಂದಕ್ಕೂ ಎಲ್ಲ ಪ್ರತಿಯೊಬ್ಬರು ಗೌರವಿಸಬೇಕಂತ ಹೇಳ್ಕೊಂತ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಟ್ಟಂತ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ವಿಶೇಷವಾಗಿ ನಮ್ಮ ಪೌರಾಯುಕ್ತರಿಗೆ ನಮ್ಮ ಎಲ್ಲ ನಮ್ಮ ರಮೇಶ್ ಅಣ್ಣ ಅವರಿಗೆ ಮಂಜಣ್ಣ ಅವರಿಗೆ ನಮ್ಮ ರಾಮಚಂದ್ರನ್ ಅವರಿಗೆ ನಮ್ಮ ಅಂಗನವಾಡಿ ಮೇಡಂ ಮಂಜುಳಮ್ಮ ಅವರಿಗೆ ನಮ್ಮ ಈ ಸರಳಮ್ಮ ಮೇಡಂ ಅವರಿಗೆ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ನಾನು ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸನ್ಮಾನ್ಯ ಮುಳಬಾಗಿಲು ನಗರಸಭೆಯ ಆಯುಕ್ತರಾದಂತಹ ಶ್ರೀಮಾನ್ ಶ್ರೀಧರ್ ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಗರಸಭೆಯ ಸದಸ್ಯರಾದಂತಹ ಜಬೀವುಲ್ಲಾರವರೇ ಮಾಜಿ ಸದಸ್ಯರಾದಂತಹ ಸಮೀವುಲ್ಲಾರವರೇ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಗಣ್ಯ ವ್ಯಕ್ತಿಗಳೇ ಸವಿತಾ ಸಮಾಜದ ಮುಖಂಡರಾದಂತಹ ರಾಮಚಂದ್ರ ಅವರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಇವತ್ತು ಭಾರತದ ಸ್ವಾತಂತ್ರ್ಯೋತ್ಸವ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ರಾಷ್ಟ್ರಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಈ ಸ್ವಾತಂತ್ರ್ಯ ಬರಲಿಕ್ಕೆ ಅನೇಕ ಮಹನೀಯರು ಬಲಿದಾನವನ್ನು ಮಾಡಿದ್ದಾರೆ ಮಹಾತ್ಮ ಗಾಂಧಿಯಿಂದ ಹಿಡಿದು ಅನೇಕ ವ್ಯಕ್ತಿಗಳು ಇವತ್ತು ನಮಗೆ ಈ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ ನಾವು ಇಷ್ಟರ ಮಟ್ಟಿಗೆ ಮಾತನಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸಭೆ ಸೇರಲಿಕ್ಕೆ ಆಗ್ತಾ ಇರಲಿಲ್ಲ 75 ವರ್ಷಗಳ ಹಿಂದೆ ನಮ್ಮ ರಾಷ್ಟ್ರವನ್ನು ನಮ್ಮ ಭಾರತವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ದರು ದಬ್ಬಾಳಿಕೆಯಿಂದ ಆಳ್ವಿಕೆಯನ್ನು ಮಾಡ್ತಾ ಇದ್ದರು ಅನೇಕ ಕಷ್ಟಗಳನ್ನು ಕೊಟ್ಟರು ಅದು ನೆನೆಸ್ಕೊಳ್ಳೋದಕ್ಕೂ ಸಹ ಕಷ್ಟ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಭಾರತವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಬೇಕೆಂಬತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ಅನೇಕ ಮಹನೀಯರು ತಮ್ಮ ಪ್ರಾಣವನ್ನು ಬಲಿದಾನವನ್ನು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದಾರೆ ಅವರೆಲ್ಲರನ್ನೂ ಸಹ ನೆನೆಸ್ಕೊಳ್ತಕ್ಕಂತಹ ಕರ್ತವ್ಯ ನಮ್ಮದಾಗಿದೆ ಇವತ್ತು ಇಂತಹ ಇವತ್ತಿನ ದಿನ ಸುವರ್ಣ ಅಕ್ಷರಗಳಲ್ಲಿ ಬರೀತಕ್ಕಂತಹ ದಿನವಾಗಿದೆ ಭಾರತ ದೇಶ ಈ ಆಗಸ್ಟ್ 15ನೇ ತಾರೀಕು 75ನೇ ಭಾರತದ 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ಮೂರು ದಿವಸಗಳ ಕಾಲ ಈ ಒಂದು ರಾಷ್ಟ್ರ ಧ್ವಜವನ್ನು ಹಿಡಿದು ಸ್ವಾತಂತ್ರ್ಯವನ್ನು ಪ್ರತಿ ಮನೆಯ ಮೇಲೂ ಸಹ ರಾಷ್ಟ್ರ ಧ್ವಜ ಏರಿಸಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಅಭಿಲಾಷೆ ಆಗಿದೆ ಅದರಲ್ಲೂ ಸಹ ನಮ್ಮ ಯುವ ಕಾರ್ಪೊರೇಟರ್ ಆದಂತಹ ಜಬೀವುಲ್ಲಾರವರು ಭಾಳ ಅಚ್ಚುಕಟ್ಟಾಗಿ ಇಂತಹ ಕೆಲಸಗಳನ್ನು ಮಾಡ್ತಾರೆ ಇಂಥದ್ದೇ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ಬಹಳ ಮುತುವರ್ಜಿಯಿಂದ ಬಹಳ ಅಕ್ಕರೆಯಿಂದ ಎಲ್ಲರ ಹೆಸರನ್ನು ಹಿಡಿದು ಕರೀತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಈ ವಯಸ್ಸಿಗೇನೆ
ಅವರು ಈ ಒಂದು ತಮ್ಮ ವೃತ್ತಿ ಏನಿದೆ ಇನ್ನೂ ಹೆಚ್ಚಿನ ಅವಕಾಶಗಳು ಅವರಿಗೆ ಸಿಕ್ಕಲಿ ನಮ್ಮ ನಿಮ್ಮೆಲ್ಲರ ಒಂದು ಯೋಗಕ್ಷೇಮವನ್ನು ನೋಡಿಕೊಳ್ಳತಕ್ಕಂತ ಜವಾಬ್ದಾರಿ ಅವರಿಗೆ ಬರಲಿ ಅಂತ ಹೇಳ್ತಾ ಈ ಒಂದು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆಚರಣೆಯಲ್ಲಿ ನನ್ನನ್ನು ಕರೆದು ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಜಬೀವುಲ್ಲಾರ್ ಅವರಿಗೂ ಎಲ್ಲ ಮುಖಂಡರಿಗೂ ನನ್ನ ಸ್ನೇಹಿತರಿಗೂ ಮಹಿಳಾ ಸಂಘಗಳವರಿಗೂ ಅಂಗನವಾಡಿ ಶಿಕ್ಷಕಿಯರಿಗೂ ಎಲ್ಲರಿಗೂ ನಾನು ವಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯ ನಾಗರಿಕರೇ, ಸವಿತಾ ಸಮಾಜದ ಮುಖಂಡರೇ, ನಮ್ಮ ನಗರಸಭೆ ಸಿಬ್ಬಂದಿ ವರ್ಗದವರೇ, ಎಲ್ಲ ಮುಂದೆ ಹಾಜರಿರುವ ಎಲ್ಲ ಸಾರ್ವಜನಿಕರೇ, ಹಿರಿಯ ನಾಗರಿಕರೇ, ಏನಿವತ್ತು ಭಾರತ ದೇಶಕ್ಕೆ 75ನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಇದರ ಹಿಂದೆ ಮುಂಚೂಣಿ ನಾಯಕರ ತ್ಯಾಗ, ಬಲಿದಾನ, ಹೋರಾಟಗಳ ಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಕೇವಲ ಮುಂಚೂಣಿ ನಾಯಕರಲ್ಲ, ಮುಂಚೂಣಿ ನಾಯಕರು ಕರೆ ನೀಡಿದಾಗ ಲಕ್ಷಾಂತರ ಜನರು ತಮ್ಮ ಮನೆ, ಮಠ, ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರನ್ನೆಲ್ಲ ನೆನೆಸಿಕೊಳ್ಳುವ ಉದ್ದೇಶದಿಂದ ಭಾರತ ಸರ್ಕಾರವು ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಎಂಬ ಘೋಷವಾಕ್ಯದೊಂದಿಗೆ ಪ್ರತಿ ಮನೆ ಮನೆಯಲ್ಲೂ ನಾವು 13ನೇ ತಾರೀಕಿಂದ ಹಿಡಿದು 15ನೇ ತಾರೀಕು ಸಂಜೆ 5 ಗಂಟೆವರೆಗೂ ನಾವು ರಾಷ್ಟ್ರೀಯ ಧ್ವಜವನ್ನು ಮನೆ ಮೇಲೆ, ನಮ್ಮ ಕಟ್ಟಡಗಳ ಮೇಲೆ ಹಾರಾಟ ಮಾಡಿ ಇದನ್ನು ನಮ್ಮ ದೇಶಭಕ್ತಿಯನ್ನು ಅಭಿವ್ಯಕ್ತಿಗೊಳಿಸುವ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ದೇಶ ಪ್ರೇಮವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೋಬೇಕು ಅಂತ ಇಡೀ ಪ್ರಪಂಚಕ್ಕೆ ತಿಳಿಸಬೇಕಾಗಿದೆ. ಈ ಕರ್ತವ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ತಾ ಇದ್ದೀವಿ. ಉಳಿದಂತೆ ಇನ್ನು ಇವತ್ತು ನಮ್ಮ ಜಬೀವುಲ್ಲಾ ಅವರು ಈ ಒಂದು ಮಕ್ಕಳ ಜಾಥಾ ಕಾರ್ಯಕ್ರಮ ಹಾಗೂ ಹಿರಿಯ ನಾಗರಿಕರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರು ಪ್ರತಿದಿನ ಬಂದಾಗಲೂ, ಆಫೀಸ್ ಬಂದಾಗಲೂ ಸಕ್ರಿಯವಾಗಿ ಆ ವಾರ್ಡ್ನ ಅಭಿವೃದ್ಧಿ ಕುರಿತಾಗಿ ಭಾರಿ ಇಂಟ್ರೆಸ್ಟಾಗಿ ಅವರು ಭಾಗವಹಿಸ್ತಾ ಇರ್ತಾರೆ. ಅವರ ವಾರ್ಡ್ನ ಜನರ ಸಮಸ್ಯೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ತುಂಬ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಎರಡು ಮಾತಾಡಲು ಅವಕಾಶ ಕೊಟ್ಟವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸಲ್ಲಿ ಅಲಾ ರಸೂಲಿ ಹಿಲ್ ಕರೀಮ್ ಅಮ್ಮಾಬಾದ್ ಮೊಹಜ್ಜಜ್ ಕಮಿಷನರ್ ಸಾಹಬ್ ಔರ್ ಮುನ್ಸಿಪಲ್ ಕೆ ಜಿತ್ನೆ ಭೀ ಅಹದೇದಾರ್ ಹೇ ವೋ ಔರ್ ಆಂಗನವಾಡಿ ಕೆ ಜಿತ್ನೆ ಭೀ ಜಿಮ್ಮೇದಾರ್ ಹೇ ಉನ್ ಸಬ್ಕೆ ಖಿದ್ಮತ್ ಮೇ ಮುಬಾರಕ್ಬಾದ್ ಪೇಶ್ ಕರ್ತಾ ಹೂಂ ಕಿ ಆಜ್ ಕಾ ಯೇ ದಿನ್ ಹಮಾರೇ ಲಿಯೇ 15 ಅಗಸ್ಟ್ ಕಾ ದಿನ್ ತಮಾಮ್ ಹಿಂದೂಸ್ತಾನಿಯೋ ಕೆ ಲಿಯೇ ಆಜಾದಿ ಕಾ ದಿನ್ ಕಹಲಾತಾ ಹೇ ಜೊ 1940 ಪರ್ 7 ಈಸ್ವಿ ಮೇ ವಹಾ ತಕ್ ಹಿಂದೂ ಮುಸ್ಲಿಮ್ ತಮಾಮ್ ಲೋಕ ತಮಾಮ್ ಹಿಂದೂಸ್ತಾನಿ ಮಿಲ್ಕರ್ ಉನ್ ಅಂಗ್ರೇಜೋ ಕೋ ಜಿನ್ಹೋನೆ ಆಕರ್ ಹಮಾರೇ ಮುಲ್ಕ್ ಪರ್ ಕಬ್ಜಾ ಕಿಯೇ ಹುವೆ ಥೇ ಉನ್ ಕಬ್ಜಾ ಕಾಬಿಜ್ ಲೋಗೋ ಕೋ ಹಮ್ನೆ ಮುಲ್ಕ್ ಸೇ ನಿಕಾಲಾ ಜಿಸ್ಕೆ ಲಿಯೇ ಬಹುತ್ ಬಡಿ ಜದ್ದೋಜಹದ್ ಕರ್ನಿ ಪಡಿ ಜಿಸ್ಕೆ ಅಂದರ್ ಬಹುತ್ ಸಾರೇ ಬಡೇ ಬಡೇ ಲೀಡರ್ ಹಿಂದೂಸ್ತಾನ್ ಕೆ ಜೋ ಥೇ ಉನ್ಹೋನೆ ಬಹುತ್ ಸಾರಿ ಕುರ್ಬಾನಿಯಾ ದಿ ಕೈ ಮರ್ತಬಾ ಜೈಲೋ ಮೇ ಜಾಕರ್ ಭೀ ಉನ್ಹೋನೆ ಅಪ್ನಾ ವಕ್ತ ಗುಜಾರಾ ಔರ್ ಉನ್ ಅಂಗ್ರೇಜೋ ಕೋ ಇಸ್ ಮುಲ್ಕ್ ಸೇ ಭಾಗ್ನೆ ಪರ್ ಮಜಬೂರ್ ಕಿಯಾ ಯಹಾಂ ತಕ್ ಕಿ ಉನ್ಹೋನೆ 15 ಅಗಸ್ಟ್ 1940 ಪರ್ 7 ಈಸ್ವಿ ಮೇ ಇಸ್ ಮುಲ್ಕ್ ಕೋ ಛೋಡ್ ಕರ್ ಜಾನೆ ಪರ್ ಮಜಬೂರ್ ಹೋ ಗಯೇ ಆಜ್ ಕಾ ಯೇ ದಿನ್ ತಮಾಮ್ ಹಿಂದೂಸ್ತಾನಿಯೋ ಕೆ ಲಿಯೇ ಚಾಹೆ ಹಿಂದೂ ಹೋ, ಮುಸ್ಲಿಮ್ ಹೋ, ಸಿಖ್ ಹೋ, ಈಸಾಯಿ ಹೋ, ತಮಾಮ್ ಕೆ ಲಿಯೇ ಏಕ್ ಬಡೀ ಖುಷಿ ಕಾ ದಿನ್ ಕಹಲಾತಾ ಹೇ ಲಿಹಾಜಾ ಹಮ್ ಈದ್ ಕೆ ತರಹ ತೆಹವಾರ್ ಕೆ ತರಹ ಇಸ್ ಆಜ್ ಕೆ ದಿನ್ ಕೋ ಹಮ್ ಮನಾನಾ ಚಾಹಿಯೇ ಔರ್ ಮೇ ಯೇ ಸಂದೇಶ ದೇನಾ ಚಾಹತಾ ಹೂಂ ಕಿ ತಮಾಮ್ ಹಿಂದೂಸ್ತಾನಿ ಏಕ್ ಸಾಥ್ ರಹಕರ್ ಪ್ಯಾರ ಮೊಹಬ್ಬತ್ ಕೆ ಸಾಥ್ ಮಿಲ್ ಜುಲ್ ಕರ್ ಜಿಸ್ ತರಹ ಸೇ ಹಮ್ ಲೋಗ್ ಆಜ್ ಯಹಾಂ ಜಮಾ ಹುವೆ ಹೇ ಜಿಸ್ಕೆ ಅಂದರ್ ಹರ್ ತರಹ ಕೆ ಮಜಹಬ್ ಕೆ ಲೋಗ್ ಜಮಾ ಹೇ ಇಸಿ ತರಹ ಸೇ ಹಮಕೋ ಯಹಾಂ ಇಸ್ ಮುಲ್ಕ್ ಕೆ ಅಂದರ್ ರಹಕರ್ ಜಿಂದಗಿ ಗುಜಾರನಾ ಹೇ ಕಿಸಿ ಭೀ ತರಹ ಕಾ ಭೇದ ಭಾವ ಅಪ್ನೆ ದಿಲೋ ಕೆ ಅಂದರ್ ನಹೀ ಪೈದಾ ಕರನಾ ಹೇ ಔರ್ ಪ್ಯಾರ ವ ಮೊಹಬ್ಬತ್ ಕೆ ಸಾಥ್ ಜಿಂದಗಿ ಗುಜಾರನಾ ಹೇ ಇನ್ಹೀ ಚಂದ ಬಾತೋ ಪರ್ ಮೇ ಅಪ್ನಿ ಬಾತ್ ಕೋ ಖತಮ್ ಕರತಾ ಹೂಂ. ವಾಖಿರ್ ಧನ್ಯವಾದ.